ಈಗ ಆ ಹಣ ಯಾರ್ದು, ಎಲ್ಲಿಗೆ ತಗೊಂಡೋಗ್ತಾ ಇದ್ದ, ಯಾಕಷ್ಟು ಕ್ಯಾಶ್ ಇಟ್ಕೊಂಡಿದ್ದ, ಇನ್ನೇನಲ್ಲಿ ತನಿಖೆ ನಡೀತಾ ಇದೆ. ಆ ತನಿಖೆ ನಡುವೆ ನಾನೇನು ಹೇಳಲಿಕ್ಕೆ ಹೋಗೋದು, ಯಾಕಂದರೆ ಪ್ರಾಮಾಣಿಕವಾಗಿ ತನಿಖೆ ಪಾರದರ್ಶಕವಾಗಿ ನಡೆಯುತ್ತೆ. ತನಿಖೆಯಿಂದ ಏನು ಬರುತ್ತೆ ಅದರ ಆಧಾರದ ಮೇಲೆ ತಗೊಂಡು ಹೋಗ್ತಾರೆ. ಸರ್, ಹಿಂದೆ ಸಿದ್ದರಾಮಯ್ಯ ಅವರ ಟರ್ಮಲ್ಲೂ ಸರ್ ಸಚಿವ ಪುಟ್ಟಣ್ಣ ಅವರಿಗೆ ಹೋಗ್ತಾ ಇತ್ತು ದುಡ್ಡು, ಪುಟ್ಟರಂಗ ಶೆಟ್ಟಿ ಅವರಿಗೆ. ಈಗೂ ಆ ಥರ ಯಾವ್ದಾದ್ರು ಸಚಿವರಿಗೆ ಅಥವಾ ಏನು ಗೊತ್ತಿಲ್ಲ, ಗೊತ್ತಿಲ್ಲ. ಈಗ ಅದು ಸಿಕ್ಕುತ್ತೆ, ಸಿಕ್ಕಿದೆ ಅಷ್ಟೇ, ಪತ್ತೆ ಆಗಿದೆ ಅಷ್ಟು ಬಿಟ್ಟರೆ ಅದು ಯಾರಿಗಾಗಿ ಹೋಗ್ತಾ ಇತ್ತು ಏನು, ಅವನು ಸ್ಟೇಟ್ಮೆಂಟಿಂದನೇ ಹೊರಗೆ ಬರಬೇಕು.